ಎಷ್ಟರಲ್ಲಿ ಆಗಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ? ಗ್ರಾಮ ಪಂಚಾಯತ್ 2012. ಈ ಸಲ ತಾಲೂಕ್ ಪಂಚಾಯತಿಲಿ ಎಷ್ಟು ಮತಗಳ ಅಂತರದಿಂದ ಗೆದ್ರಿ? 500 ಮತಗಳ ಅಂತರದಿಂದ. ರಾಜಕೀಯಕ್ಕೆ ಬರಬೇಕು ಅಂತ ಏನು ಕನಸ್ತ ಸರ್? ಸೇವೆ ಮಾಡಬೇಕು ಅನ್ನೋದೊಂದು. ಅಂದ್ರೆ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣ ತಂದಿರ ಯಾರು ರಾಜಕೀಯದಲ್ಲಿದ್ರ? ಯಾರಿಲ್ಲ, ನಮ್ಮ ತಂದೆನೂ ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಾ ಜನಸೇವೆ. ಅವರು ನಮ್ಮ ತಂದೆನೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು. ಇವ ರಾಜಕೀಯದಲ್ಲಿ ಗೆದ್ದಾದ್ಮೇಲೆ, ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಾದ್ಮೇಲೆ ಏನೇ ಕೆಲಸ ಕರೆ ಮಾಡಿಸಿದ್ರು ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಏನು ಅನುದಾನ ಸರ್? ನಾವು ತಾಲೂಕ್ ಪಂಚಾಯತಿಯಲ್ಲಿ ಏನು ಅನುದಾನ ತುಂಬಾ ಕೊರತೆ, ಅನುದಾನ ಇಲ್ಲನೇ ಇಲ್ಲ. ವರ್ಷಕ್ಕೆ 1,00,000 5,00,000 ಆ ಬರ ಅನುದಾನದಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಗ್ರಾಮನ ನಾವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಏನಿದೆ ಮಂಚರಂಡಿ ಒಂದು ಡೆಕ್ಸ್ಟ್ ಲ್ಯಾಬ್ ಈ ತರದಲ್ಲೇ ಮಾಡಬೇಕು ಹೊರತು ದೊಡ್ಡ ದೊಡ್ಡ ಯೋಜನೆ ಹಾಕಂದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಗೆದ್ದಾದ್ಮೇಲೆ ಮಾಡಿಸಿರೋ ಕೆಲಸ ನಿಮಗೆ ಖುಷಿ ಇದೆಯಾ? ನಮ್ಗೆ ಖುಷಿ ಆಯ್ತು. ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಆಗಿದ್ರೆ ಒಂದ್ಸಲ ಅಲ್ಲೂ 5 ವರ್ಷ ಮುಗಿಸಿದ್ರೆ ಅಲ್ಲಿದ್ದಾಗ ಏನೇನು ಕೆಲಸ ಕರೆ ಮಾಡಿಸಿದ್ರು? ಅಲ್ಲೂ ಗ್ರಾಮ ಪಂಚಾಯತ್ ಸ್ವಚ್ಛತೆ, ಕುಡಿಯ ನೀರದು, ಚರಂಡಿ ಉಳಿ ಹತ್ಸೋದು ಇಷ್ಟೇ. ಅಲ್ಲಿಗೆ ಗ್ರಾಮ ಪಂಚಾಯತಿಯಲ್ಲಿ ಮಾಡೋಷ್ಟು ದೊಡ್ಡ ಅನುದಾನ ಏನು ಇರಲಿಲ್ಲ ನಾವು ಅಧ್ಯಕ್ಷರಾಗಿದ್ದಾಗ. ಅದರಲ್ಲಿ ಎಷ್ಟು ಗ್ರಾಮನ ಸ್ವಚ್ಛತೆ ಮಾಡೋಷ್ಟಕ್ಕೆ ನಮ್ಗೆ ತೃಪ್ತಿ. ಯಾವ ಪಕ್ಷದ ಫಾಲೋರ್ಸ್ ಆಗಿದೆ? ನಾವು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇವಾಗ ಅಪ್ಪನು ರಾಜಕೀಯದಲ್ಲಿ ಇದ್ರು, ನೀವು ರಾಜಕೀಯದಲ್ಲಿ ಇದ್ರಿ, ಏನ್ ಅನಿಸ್ತಾ ಇದೆ ಇವಾಗ ರಾಜಕೀಯ, ಹಳೆ ರಾಜಕೀಯ? ಇವತ್ತಿನ ರಾಜಕೀಯಕ್ಕೆ ಹಳೆ ರಾಜಕೀಯಕ್ಕೆ ಇವತ್ತಿನ ರಾಜಕೀಯ, ಇವತ್ತಿನ ರಾಜಕೀಯದಲ್ಲಿ ಕಷ್ಟ. ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕು ಅಂದ್ರೆ ಬಹಳ ಶ್ರಮ ಪಡ್ತೀವಿ. ಮುಂದೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಮತ್ತೆ ರಾಜಕೀಯಕ್ಕೆ ಹೋಗ್ತೀರಾ? ನೋಡೋಣ, ಅದು ನಮ್ಮ ಅವಕಾಶ ಸಿಕ್ಕಿದ್ರೆ ಮುಂದೆ ಅದು. ಇವತ್ತು ನಾವು ಯಾವ್ದು ನಮ್ಮ ಸ್ವಂತ ನಿರ್ಧಾರ, ನಾವು ಹೋಗ್ಬೇಕು ಅಂದ್ರೆ ಅದು ಇಲ್ಲ, ಎಲ್ಲ ಸ್ವಲ್ಪ ಜನಗಳ ಆಸೆ. ಸರ್, ನೀವೊಂದು SSLC ಓದಿ ರಾಜಕೀಯಕ್ಕೆ ಬಂದಿರಿ, ನಿಮ್ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ? ಎಜುಕೇಶನ್ ಬೇಕು, ಇದ್ರೆ ಏನೇನು ಅನುಕೂಲ ಆಗುತ್ತೆ? ಎಲ್ಲದರಲ್ಲೂ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಎಲ್ಲ. ಏನೇ ಅಂದ್ರೆ ಮಿನಿಮಮ್ ಒಂದು ಸೆಕೆಂಡ್ ಇಯರ್ PUC ಇದ್ರೇನೆ ಒಂದು ಜನಸೇವೆ ಮಾಡಕ್ಕೆ. ಯಾಕಂದ್ರೆ ಎಲ್ಲ ಇವತ್ತು ಜನರಲ್ ನಾಲೆಡ್ಜ್ ಅಂದ್ರೆ ಒಳ್ಳೆತನ ಇರುತ್ತೆ, ಆದ್ರೆ ನಮ್ಗೆ ಜನರಲ್ ನಾಲೆಡ್ಜ್ ಅಂದ್ರೆ ಸ್ವಲ್ಪ ಎಜುಕೇಶನ್ ಇದ್ರೆ ಒಳ್ಳೆ. ಇವಾಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂದ್ರೆ ಯಾರು ಸರ್? ನಮ್ಮ ಶಾಸಕರೇ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಳ್ಳೆ ಶ್ರಮ ಪಟ್ಟಿ 3ನೇ ಬಾರಿ ಅವರು ಶಾಸಕರಾಗಿರೋದು. ಒಳ್ಳೆ ವಸತಿ ಹೋದ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಒಳ್ಳೆ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಮಾಡಿ, ಅದು ನಮ್ದು ಹಿಂದುಳಿದ ಕ್ಷೇತ್ರ. ಒಳ್ಳೆ ಟ್ರೈಬಲ್ SCP ಅನುದಾನ ಫುಲ್ ನಮ್ಮ ರಾಜ್ಯಕ್ಕೆ ಫಸ್ಟ್ ಅವರು ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ. ಒಳ್ಳೆ ಕೆಲಸ ಕಾರ್ಯ ಮಾಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್? ಸತ್ಯಗಳ ಓದಿದ್ದೆಲ್ಲ ಎಲ್ಲಿ ಸರ್? ಎಲ್ಲ ಸತ್ಯಗಳ. ಸತ್ಯ ನಿಮ್ಮ ತಂದೆ ತಾಯಿ 5ನೇ ಕ್ಲಾಸ್ವರೆಗೆ ಸತ್ಯಗಳ, 5ರಿಂದ 7ರಿಂದ ಅವರಿಗೆ SSLC ಪಡ. ನಿಮ್ಮ ತಂದೆ ತಾಯಿ ಹೆಸರು ಸರ್? ಎಲ್ ಮುರಿಗೌಡ ನಮ್ಮ ತಂದೆ ಇದ್ರು, ಯಶೋದಮ್ಮ ನಮ್ಮ ತಾಯಿ ಹೆಸರು. ಓಕೆ. ನಿಮ್ಮನ್ನು ಬಿಟ್ಟು ಹೊರತುಪಡಿಸಿ ಅಣ್ಣ ತಂದೆ ರಾಜಕೀಯದಲ್ಲಿದ್ದಾರಾ? ಯಾರಿಲ್ಲ, ನೀವೊಬ್ಬರನ್ನೇ ರಾಜಕೀಯದಲ್ಲಿ? ಎಲ್ಲರೂ ಎಲ್ಲ ವಿಶ್ವಾಸವಾಗಿ ಅವ್ರ ಎಲ್ಲ ರಾಜಕೀಯದಲ್ಲಿ ಇರ್ಬೇಕು ಅಂತೇಳಿ ಎಲ್ಲ ಲೀಡರ್ಗಳು ನಮ್ಮ ಅಣ್ಣ ತಂದ್ರೆ ಎಲ್ಲರಿಗೂ ಜೊತೆ ವಿಶ್ವಾಸವಾಗಿ ಇದ್ದಾರೆ. ನಾವು ರಾಜಕೀಯಕ್ಕೆ ಬರ್ಲಿಲ್ಲ ಅಂದ್ರೂ ನಮ್ಮ ತಂದೆ ನಮ್ಮ ಬ್ರದರ್ಸ್ ಅಣ್ಣಂದಿರೆ ಎಲ್ಲ ಟಚ್ ಅಲ್ಲೇ ಅವರೆಲ್ಲ. ಇವಾಗ ಕೋವಿಡ್ ಬೇರೆ ಬಂದಿದ್ದು, ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಮನ ಒಲಿಸಿದ್ರಿ? ಯಾವ ರೀತಿ ಜನ ಇರಬೇಕು? ಮಾಸ್ಕ್ ಹಾಕಬೇಕು. ಈಗ ಮಾಸ್ಕ್ ಎಲ್ಲ ನಾವು ಸ್ವಲ್ಪ ಎಲ್ಲ ಪ್ರಚಾರ ಮಾಡಿ ಈಗಲೂ ಆರೋಗ್ಯಸ್ತ ಅಂತ ಕಾರ್ಯಕ್ರಮ ನಿನ್ನೆನು ಉದ್ಘಾಟನೆ ಮಾಡಿದ್ವಿ. ನಮ್ಮ ಪಂಚಾಯತಿಲಿ ಎಲ್ಲ ಪಂಚಾಯತಿಲೂ ಮಾಡಿ ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಗೈಡೆನ್ಸ್ ಕೊಟ್ಬಿಟ್ಟು ಟೆಸ್ಟಿಂಗ್ ಮಾಡ್ಕೊಂಡು ಈಗ ಬರೋಕ್ಕೂ ಮೊದಲೇ ಒಂದು 3-4 ತಿಂಗಳಿಂದ ಜನಕ್ಕೆ ಪ್ರಚಾರ ಮಾಡ್ಕೊಂಡು ಆರೋಗ್ಯ ನಿಮ್ಮ ಆರೋಗ್ಯ ನೀನೆ ಕಾಪಾಡ್ಕೋಬೇಕು, ಮನೇಲಿ ಇರಬೇಕು, ಹಿಂಗೆ ಈ ತರ ಇರ್ಬೇಕು ಅಂತ ಅವ್ರಿಗೂ ಇರಲಿಲ್ಲ. ಈಗ ಒಂದ 2 ಮಂತ್ಸ್ ಹಿಂದೆ ಎಲ್ಲ ಇಲ್ಲವೇ ಹರಡಕ್ಕೆ ಜನ ಸೇಫ್ಟಿ ಆಗಿದೆ. ಇಲ್ಲಿ ಸೇಫ್ಟಿ ಆಗಿರೋ ಹೊರಗಡೆಯಿಂದ ಬಂದವರಿಂದ ಇಲ್ಲಿ ನಮಗೂ ಸಮಸ್ಯೆ ಬಂದಿದೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮನೆಗಳು ಇವೆಲ್ಲ ಕೊಡಿಸಿದ್ದೀರಾ? ಎಲ್ಲ ಆಯ್ತು. ಕುಡಿಯೋ ನೀರು ಆಯ್ತದೆ. ಈಗ ಗೋಗ್ರಾಮ ಕುಡಿಯೋ ನೀರು ಯೋಜನೆ ಮಾಡಿ
ಅದು ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಇನ್ನೊಂದು 1 ಇಯರ್ ಒಂದ್ ಅಂಡ್ ಟೂ ಇಯರ್ಸ್ಲಿ ಅದು ಮುಗ್ತಾ ಇದೆ. ಗೋಗ್ರಾಮ ಕುಡಿಯ ನೀರು ಯೋಜನೆ. ಇವಾಗ ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಹ ಆಗಿದ್ರಿ, ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯ ಮಾಡಿಸಿದ್ರಿ? ಎಲ್ಲ ಅನುದಾನನೇ ಇರೋದ್ರಿಂದ ಏನ್ ಜನ ಈಗ ನಾವು ಟ್ರೈಬಲ್ಸ್ ಹೋಗಿ ಅಲ್ಲಿ ಹಾಸ್ಟೆಲ್ಗಳು ಏನ್ ಸಮಸ್ಯೆ ಇದ್ದು ಮಕ್ಕಳಿಗಾಗಿ ಹಣ್ಣೊಂದು ಊಟ ತಿಂಡಿ ಪರಿಶೀಲನೆ ಮಾಡಿ ಅವ್ರಿಗೆ ಗುಣಮಟ್ಟದ ಆಹಾರ ಕೊಡೋದು ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡ್ತೀವಿ. ನಿಮಗೆ ಇಲ್ಲಿ ತನಕ ರಾಜಕೀಯದಲ್ಲಿ ಮಾಡಿರೋ ಕೆಲಸ ಎಷ್ಟು ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಸರ್? ನಮಗೊಂದು 70% ತೃಪ್ತಿ ಇದೆ. ಅನುದಾನ ಫುಲ್ ಇದ್ರೆ ಇನ್ನೂ ನಾವು ಕೆಲಸ ಕಾರ್ಯ ಮಾಡ್ತೀವಿ. ಇವಾಗ ನೀವು ಒಬ್ರು ರೈತರಾಗಿ ಬಂದಿರೋ ಅಂತದ್ದು, ರೈತರ ಸಮಸ್ಯೆ ನಿಮಗೆ ಗೊತ್ತಿದೆ, ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ರೈತರಿಗೆ ಇವತ್ತಿನ ಫುಲ್ ರೈತರ ಫುಲ್ ಸಮಸ್ಯೆನೇ. ಅವ್ರಿಗೆ ಯಾವುದೇ ತರದ ಯಾವುದೂ ಸರ್ಕಾರ ಮಾಡಿಕೊಡ್ತಾ ಇದೆ. ಅವಾಗ ಒಂಥರ ಇನ್ನೂ ಅವ್ರಿಗೆ ಈಗ ಗ್ರಾಮ ಮಟ್ಟಿಗೆ ಬಂದು ರೈತರಿಗೆ ಸಂದರ್ಶನ ಮಾಡಿ ಈ ಥರ ಬೆಳೆ ಮಾಡೋಕ್ಕೆ ಅವ್ರಿಗೆ ಒಂದೊಂದು ಗೈಡೆನ್ಸ್ ಸರ್ಕಾರದ ಮಟ್ಟದಿಂದ ಅವ್ರಿಗೆ ಸಂದರ್ಶನ ಮಾಡಿ ಅಧಿಕಾರಿ ಮಾಡ್ತಾರೆ ಕೃಷಿ ಇಲಾಖೆ ಅಧಿಕಾರಿಗಳು. ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದು ರೈತರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಸರ್, ಇವಾಗ ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಸಹ ಬರ್ತಾ ಇದೆ, ಈ ಸುಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಲ್ಲಿ ಬಲಿಷ್ಠವಾಗಿದೆ, ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೆಲ್ಲುತ್ತೆ ಅನ್ಕೊಂಡಿದ್ದೀರಿ? ಜನಗಳ ಒಂದು ಅನುಕಂಪ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲವಾಗಿದೆ. ಇದರಿಂದ ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷನೇ ಬರುತ್ತಾ ಗ್ರಾಮ ಪಂಚಾಯತಿ? ಗ್ರಾಮ ಪಂಚಾಯತಿ ಮಾಡ್ತೀವಿ ನಮ್ಮ ಒಂದು ಇದ್ರ ಮೇಲೆ. ಈಗ ನಾವು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಆಗುತ್ತೆ ಐತೆ ಅಂತ ಹೇಳ್ತೇವೆ. ಓಕೆ ಸರ್, ನೀವು ರಾಜಕೀಯ ಹೊರತು ಪಡಿಸಿ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ ಇದ್ದೀರಾ? ಸರ್, ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಅಭಿಮಾನ ಇಟ್ಟು 2 ಸಲ ಗೆಲ್ಸಿದ್ದಾರೆ, ಒಂದ್ಸಲ ಗ್ರಾಮ ಪಂಚಾಯತಿ, ಒಂದ್ಸಲ ತಾಲೂಕ್ ಪಂಚಾಯತಿ, ಅವರಿಗೆಲ್ಲ ಅವ್ರ ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀವಿ? 2 ಸತಿಯಿಂದ ನಮ್ಗೆ ಗ್ರಾಮ ಪಂಚಾಯತಿ ಅವರ ಆಶೀರ್ವಾದ ಮಾಡಿದ್ರು. ತಾಲೂಕ್ ಪಂಚಾಯತಿ ನಮ್ಮ ಸತ್ಯಗಳ ಪಂಚಾಯತಿ ಎಲ್ಲ ಜನ ಎಲ್ಲ ಬಂಧುಗಳು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿರೋದ್ರಿಂದ 10 ವರ್ಷ ನಮ್ಗೆ ಅವರು ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಟ್ಟದ್ರಿಂದ ನಮ್ಗೆ ಒಂದು ಜನಕ್ಕೆ ನನ್ನ ಅಭಿನಂದನೆಗಳು. ಓಕೆ, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ಇನ್ನೂ ಸಹ ನೀವು ಮೇಲ್ಮಟ್ಟ ಬೆಳೀಲಿ ಅಂತ ಹೇಳ್ತೀವಿ. ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದ. ಒಳ್ಳೆ ಕೆಲಸ ಕಾರ್ಯ ಮಾಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್? ಸತ್ಯಗಳ. ಓದಿದ್ದೆಲ್ಲ ಎಲ್ಲಿ ಸರ್? ಎಲ್ಲ ಸತ್ಯಗಳ. ಸತ್ಯ. ನಿಮ್ಮ ತಂದೆ ತಾಯಿ? 5ನೇ ಕ್ಲಾಸ್ ವರೆಗೆ ಸತ್ಯಗಳ. 5ರಿಂದ 7 ಹತ್ತರವರೆಗೆ SSLC ವರೆಗೆ ಪಡೆಯ. ನಿಮ್ಮ ತಂದೆ ತಾಯಿ ಹೆಸರು ಸರ್? ಎಲ್ಮರಿ ಕೂಡ ನಮ್ಮ ತಂದೆ ಇದ್ರು, ಯಶೋದಮ್ಮ ನಮ್ಮ ತಾಯಿ. ಓಕೆ, ನಿಮ್ಮನ್ನು ಬಿಟ್ಟು ಹೊರತುಪಡಿಸಿ ಅಣ್ಣ ತಂದೆ ರಾಜಕೀಯದಲ್ಲಿದ್ದಾರೆ? ಯಾರಿಲ್ಲ, ನೀವೊಬ್ಬರನ್ನೇ ರಾಜಕೀಯದಲ್ಲಿ? ಎಲ್ಲರೂ ಎಲ್ಲ ವಿಶ್ವಾಸವಾಗಿ ಅವ್ರ ಎಲ್ಲ ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಎಲ್ಲ ಲೀಡರ್ಗಳು ನಮ್ಮ ಅಣ್ಣ ತಂದ್ರೆ ಎಲ್ಲರಿಗೂ ಜೊತೆ ವಿಶ್ವಾಸವಾಗಿದ್ದಾರೆ.
ರಾಜಕೀಯಕ್ಕೆ ಬರಲಿಲ್ಲ ಅಂದ್ರೂ ನಮ್ಮ ತಂದೆ ನಮ್ಮ ಬ್ರದರ್ಸ್ ಅಣ್ಣಂದಿರೆ ಎಲ್ಲ ಟಚ್ ಅಲ್ಲೇ ಅವರೆಲ್ಲ. ಇವಾಗ ಕೋವಿಡ್ ಬೇರೆ ಬಂದಿದ್ದು ಈ ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಮನ ಒಲಿಸಿದ್ರಿ, ಯಾವ ರೀತಿ ಜನ ಇರಬೇಕು, ಮಾಸ್ಕ್ ಮಾಸ್ಕ್ ಹಾಕಬೇಕು, ಮಾಸ್ಕ್ ಎಲ್ಲ ನಾವು ಸ್ವಲ್ಪ ಎಲ್ಲ ಪ್ರಚಾರ ಮಾಡಿ ಈಗಲೂ ಆರೋಗ್ಯ ಅಸ್ತ ಅಂತ ಕಾರ್ಯಕ್ರಮ ನಿನ್ನೆನೂ ಉದ್ಘಾಟನೆ ಮಾಡಿದ್ವಿ ನಮ್ಮ ಪಂಚಾಯತ್ಗಳು ಎಲ್ಲ ಪಂಚಾಯತ್ಗಳು ಮಾಡಿ ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಗೈಡೆನ್ಸ್ ಕೊಡಬೇಕು ಕೊಟ್ಟಿರ್ತಾರೆ ಟೆಸ್ಟಿಂಗ್ ಮಾಡ್ಕೊಂಡು ಬರೋಕ್ಕೂ ಮೊದಲೇ ಅಂದ್ರೆ ಮೂರು ನಾಲ್ಕು ತಿಂಗಳಿಂದ ಜನಕ್ಕೆ ಪ್ರಚಾರ ಮಾಡ್ಕೊಂಡು ಆರೋಗ್ಯ ನಿಮ್ಮ ಆರೋಗ್ಯ ನೀನೇ ಕಾಪಾಡ್ಕೋಬೇಕು, ಮನೇಲಿ ಇರಬೇಕು, ಹಿಂಗೆ ಹಿಂಗೆ ಈ ಥರ ಇರಬೇಕು ಅಂತ ಅದು ಅವ್ರಿಗೂ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮನೆಗಳು ಇವೆಲ್ಲ ಕುಡಿಸಿದ್ರೆ ಕುಡಿಯೋ ನೀರು ಆಯ್ತದೆ. ಈ ಗೋಗ್ರಾಮ ಕುಡಿಯೋ ನೀರು ಯೋಜನೆ ಮಾಡಿ ಅದು ಕಾಮಗಾರಿ ಪ್ರಗತಿಯಲ್ಲಿ ಇನ್ನೊಂದು 1 ಇಯರ್ ಒಂದೊಂದು 2 ಇಯರ್ಸ್ ಅದು ಮುಕ್ತಾಯ ಇದೆ. ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಹ ಆಗಿದ್ರಿ, ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯ ಮಾಡಿಸಿದ್ರಿ? ಎಲ್ಲ ಅನುದಾನನೇ ಇರೋದ್ರಿಂದ ಏನ್ ಜನ ಈಗ ನಮ್ಮ ಟ್ರೈಬಲ್ಸ್ ಹೋಗಿ ಅಲ್ಲಿ ಹಾಸ್ಟೆಲ್ಗಳು ಏನ್ ಸಮಸ್ಯೆ ಇದ್ದು ಮಕ್ಕಳಿಗಾಗಿ ಹಣ್ಣೊಂದು ಊಟ ತಿಂಡಿ ಪರಿಶೀಲನೆ ಮಾಡಿ ಅವ್ರಿಗೆ ಗುಣಮಟ್ಟದ ಆಹಾರ ಕೊಡಕ್ಕೆ ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡ್ತೀವಿ. ನಿಮಗೆ ಇಲ್ಲಿ ತನಕ ರಾಜಕೀಯದಲ್ಲಿ ಮಾಡಿರೋ ಕೆಲಸ ಎಷ್ಟು ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ ಸರ್? ಒಂದು 70% ತೃಪ್ತಿ ಅನುದಾನ ಫುಲ್ ಇದ್ರೆ ಇನ್ನು ನಾವು ಕೆಲಸ ಕಾರ್ಯ ಮಾಡ್ತೀವಿ. ಇವಾಗ ನೀವು ಒಬ್ರು ರೈತರಾಗಿ ಬಂದಿರೋ ಅಂತದ್ದು, ರೈತರ ಸಮಸ್ಯೆ ನಿಮಗೆ ಗೊತ್ತಿದೆ, ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ರೈತರಿಗೆ ಇವತ್ತಿನ ಫುಲ್ ರೈತರ ಫುಲ್ ಸಮಸ್ಯೆನೆ, ಅವ್ರಿಗೆ ಯಾವ್ದೇ ತರದಲ್ಲಿ ಯಾವ್ದೂ ಸರ್ಕಾರ ಮಾಡ್ಕೊಡ್ತಾ ಇದೆ. ಅವಾಗ ಒಂಥರ ಇನ್ನೂ ಅವ್ರಿಗೆ ಗ್ರಾಮ ಮಟ್ಟಕ್ಕೆ ಬಂದು ರೈತರಿಗೆ ಸಂಬಂಧ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದು ರೈತರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಸರ್, ಇವಾಗ ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ತಾಲೂಕು ಪಂಚಾಯತಿ ಎಲೆಕ್ಷನ್ ಸಹ ಬರ್ತಾ ಇದೆ, ಈ ಸುಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಲ್ಲಿ ಬಲಿಷ್ಠವಾಗಿದೆ, ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೆಲ್ಲುತ್ತೆ ಅನ್ಕೊಂಡಿದ್ದೀರಿ? ಜನಗಳ ಒಂದು ಅನುಕಂಪ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವಾಗಿದೆ. ಇದರಿಂದ ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷನೇ ಬರುತ್ತಾ ಗ್ರಾಮ ಪಂಚಾಯತಿ ಮಾಡ್ತೀವಿ ನಮ್ಮ ಒಂದು ಇದ್ರ ಮೇಲೆ ಈಗ ನಾವು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಆಗುತ್ತೆ ಐತೆ ಅಂತ ಹೇಳ್ತೇವೆ. ಓಕೆ ಸರ್, ನೀವು ರಾಜಕೀಯ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ ಇದ್ದೀರಾ? ಸರ್, ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮೆಲ್ಲ ಅಭಿಮಾನ ಇಟ್ಟು 2 ಸಲ ಗೆಲ್ಸಿದ್ದಾರೆ, ಒಂದ್ಸಲ ಗ್ರಾಮ ಪಂಚಾಯತಿ, ಒಂದ್ಸಲ ತಾಲೂಕ್ ಪಂಚಾಯತಿ, ಅವರಿಗೆಲ್ಲ ಅವ್ರ ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀವಿ? 2 ಸತಿಯಿಂದ ನಮ್ಗೆ ಗ್ರಾಮ ಪಂಚಾಯತಿ ಅವರ ಆಶೀರ್ವಾದ ಮಾಡಿದ್ರು, ತಾಲೂಕ್ ಪಂಚಾಯತಿ ನಮ್ಮ ಸತ್ಯಗಳ ಪಂಚಾಯತಿ ಎಲ್ಲ ಜನ ಎಲ್ಲ ಬಂಧುಗಳು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿರೋದ್ರಿಂದ 10 ವರ್ಷ ನಮ್ಗೆ ಅವರು ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಟ್ಟದ್ರಿಂದ ನಮ್ಗೆ ಒಂದು ಜನಕ್ಕೆ ನನ್ನ ಅಭಿನಂದನೆಗಳು. ಓಕೆ, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ಇನ್ನೂ ಸಹ ನೀವು ಮೇಲ್ಮಟ್ಟ ಬೆಳೀಲಿ ಅಂತ ಹೇಳ್ತೀವಿ. ಇಷ್ಟೊಂದು